ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಮಲ್ಲಿಕಾರ್ಜುನ್ ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಈ ಟಿ ಟಿ ಪರೀಕ್ಷೆಗಾಗಿ ಎಸ್ಪೆಷಲಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡಲ್ಲಿ ಬರ್ತಕ್ಕಂಥ ಕಾಮನ್ ಕ್ವಶನ್ಸ್ನ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಅಂತ ನಾನು ಈಗಾಗಲೇ ಸಾಕಷ್ಟು ವೀಡಿಯೋಸಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೇಳ್ಕೊಟ್ಟಿದ್ದೀನಿ ಅವೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಅವ ಹಿಂದಿನ ವೀಡಿಯೋಸ್ ನೋಡಿಲ್ಲ ದಯವಿಟ್ಟು ಅವೆಲ್ಲ ವೀಡಿಯೋಸ್ನ ಕಂಟಿನ್ಯೂಸ್ ಆಗ ವಾಚ್ ಮಾಡ್ತಾ ಬನ್ನಿ ಇದು ಟೆಂತ್ ವೀಡಿಯೋ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸೊ ನೋಡಿ ನಾವು ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ವೆಶನ್ಸ್ ಯಾವ ಥರ ಇರ್ತವೆ ಒಂದು ಆನ್ಸರ್ ಮಾಡೋ ವಿಧಾನಗಳನ್ನು ಹೇಳ್ಕೊಡ್ತಾಯಿರ್ತೀವಿ ಹಾಗೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕಿನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಸೊ ನಿಮಗೆ ಈ ಟಿ ಟಿ ಪರೀಕ್ಷೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮ್ಯಾಥ್ಸ್ ಕಾನ್ಸೆಪ್ಟು ಟಾಪಿಕ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ ಇರ್ತವೆ ಸೊ ಅದರ ಉಪಯೋಗವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಹಾಗೆ ಈ ಬೀಡ್ ಫಾರೆಸ್ಟರು ಲ್ಯಾಂಡ್ ಸರ್ವೇರು ಎ ಎಕ್ಸಾಮು ಪಿ ಡಿ ಒ ಎಕ್ಸಾಮ್ಗೆ ಸೊ ಆಫ್ಲೈನು ಮತ್ತು ಆನ್ಲೈನ್ ಕೋರ್ಸಸ್ ಕೂಡ ಅವೈಲೇಬಲ್ ಇದ್ದಾವೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಇದನ್ನು ನಿಮ್ಮ ಸಿಬ್ಲಿಂಗ್ಸು ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮ ಊರಲ್ಲಿ ಯಾರಾದರೂ ಈ ಎಕ್ಸಾಮ್ಸನ್ನ ತಗೊಂಡಿದ್ರೆ ಅವರಿಗೆ ಎಲ್ಪ್ ಆಗುತ್ತೆ ಖಂಡಿತ ಈ ಮಾಹಿತಿಯನ್ನು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರಿಗೆ ಕರೆ ಮಾಡಿ ಹಾಗೆ ಸ್ಪರ್ಧಾ ಕರ್ನಾಟಕ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ನೋಡಿರಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಹೊಂದಿರತಕ್ಕಂಥ ಸಂಸ್ಥೆಯಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಫ್ರೀ ಕೋಚಿಂಗ್ ಎಕ್ಸಾಮ್ ಅಟೆಂಡ್ ಮಾಡಿದರೆ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಮಾಡಿದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿನ ನೀವು ಫಸ್ಟ್ ಪ್ರಿಫರೆನ್ಸ್ ಆಗಿ ಆಯ್ಕೆ ಮಾಡಿಕೊಂಡಿದ್ದೆ ಅದರಲ್ಲಿ ನಿಮಗೆ ಬೆಸ್ಟ್ ಕೋಚಿಂಗು ಬೆಸ್ಟ್ ಸ್ಟಡಿ ಮೆಟೀರಿಯಲ್ ಇದೆಲ್ಲ ಫೆಸಿಲಿಟಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಮೊದಲನೇ ಪ್ರಶ್ನೆ ಏನಿದೆ ಇವತ್ತಿನ ಕ್ಲಾಸಲ್ಲಿ ಅಂತ ನೋಡ್ತಾ ಬರೋಣ ಇಫ್ ಎ ಬೈ ತ್ರೀ ಈಕ್ವಲ್ ಟು ಬಿ ಬೈ ಫೋರ್ ಈಕ್ವಲ್ ಟು ಸಿ ಬೈ ಸೆವೆನ್ ದೆನ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಸಿ ಈಸ್ ಅಂತ ಇದೆ ಎ ಬೈ ಮೂರು ಬಿ ಬೈ ನಾಲ್ಕು ಸಿ ಬೈ ಏಳು ಆದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಸಿ ಇದರ ಬೆಲೆ ಎಷ್ಟು ಅಂತ ಸೊ ವೆರಿ ಸಿಂಪಲ್ ನೋಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಸಿ ನ ಬೆಲೆ ಬೇಕು ಅಂತ ಕೇಳಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಸಿ ನ ವ್ಯಾಲ್ಯೂ ಕಂಡುಹಿಡೀಬೇಕಂದ್ರೆ ಇಲ್ಲಿ ಎ ಕೆಳಗಡೆ ಇರ್ತಕ್ಕಂಥದ್ದೇ ಎನ ವ್ಯಾಲ್ಯೂ ತ್ರೀ ಅಂತ ಬರಿಬೇಕು ಪ್ಲಸ್ ಬಿನ ಕೆಳಗಡೆ ಇರೋ ನಂಬರ್ ಫೋರ್ ಅನ್ನೋದೇ ಬಿನ ವ್ಯಾಲ್ಯೂ ಆಗಿರುತ್ತೆ ಸಿನ ಕೆಳಗಡೆ ಇರೋ ನಂಬರ್ ಸೆವೆನ್ ಅನ್ನೋದು ಸಿನ ವ್ಯಾಲ್ಯೂ ಆಗಿರುತ್ತೆ ಡಿವೈಡ್ ಬೈ ಸಿ ಅಂದರೆ ಮತ್ತೆ ಸೆವೆನ್ ಹಾಕಳ್ರಿ ತ್ರೀ ಪ್ಲಸ್ ಫೋರ್ ಅಂದರೆ ಸೆವೆನ್ ಪ್ಲಸ್ ಸೆವೆನ್ ಫೋರ್ಟೀನ್ ಆಗುತ್ತೆ ಡಿವೈಡ್ ಬೈ ಸೆವೆನ್ ಅಂದರೆ ಸೆವೆನ್ ಒನ್ ಝರ್ ಸೆವೆನ್ ಟೂ ಝರ್ ಫೋರ್ಟೀನ್ ಕ್ಯಾನ್ಸಲ್ ಆಗಿ ಆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಸಿನ ಮೇಲೆ ಟೂ ಬರುತ್ತೆ ಇಲ್ಲಿ ಟೂ ಅನ್ನೋದು ತರ್ಡ್ ಇದಿಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಆ ಫಸ್ಟ್ ಗೆ ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಕಮಿಂಗ್ ಟು ದ ಸೆಕೆಂಡ್ ಬರೋಣ ಜನವರಿ ಐದು ಸಾವಿರದ ಒಂಬೈನೂರ ಶನಿವಾರ ಆಗಿದ್ದರೆ ಮಾರ್ಚ್ ಮೂರು ಯಾವ ವಾರವಾಗಿರುತ್ತದೆ ಜನವರಿ ವಾಸ್ ಎ ವಾಟ್ ಡೇ ಆಫ್ ದ ವೀಕ್ ವಾಸ್ ಆನ್ ಮಾರ್ಚ್ ಟು ಕ್ಯಾಲೆಂಡರ್ ಸಂಬಂಧಪಟ್ಟಂತೆ ಜನರಲ್ ಕ್ವಶನ್ ಇದು ನೋಡ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಐದನೇ ತಾರೀಕು ಶನಿವಾರ ಆಗಿದ್ದರೆ ಅದೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಮಾರ್ಚ್ ಮೂರನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾನೆ ಸೊ ಈ ಕ್ವಶನಿಗೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ ನೋಡಿರಿ ಈ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಐದರಿಂದ ಮಾರ್ಚ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟಿರ್ತವೆ ಅಂತ ಕೌಂಟ್ ಮಾಡ್ಕೋಬೇಕು ಟೋಟಲ್ ನಂಬರ್ ಆಫ್ ಡೇಸ್ ಜನವರಿ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಮಾರ್ಚ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಅಂತ ಕೌಂಟ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ ಮಾಡಲಿಕ್ಕೆ ಸುಲಭವಾಗುತ್ತೆ ಟೋಟಲ್ ನಂಬರ್ ಆಫ್ ಡೇಸ್ ಕೌಂಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಅನ್ನೋದು ಸಾಮಾನ್ಯ ವರ್ಷ ಯಾಕಂದರೆ ಕೊನೆ ಎರಡು ಅಂಕಿಗಳು ನಾಲ್ಕರಿಂದ ಭಾಗ ಆಗೋಲ್ಲ ಇದನ್ನು ಸಾಮಾನ್ಯ ವರ್ಷ ಅಂತ ಕರಿತೀವಿ ಕಾಮನ್ ಇಯರ್ ಅಂತ ಕರಿತೀವಿ ಸೊ ಇದು ಕಾಮನ್ ಇಯರ್ ಆಗಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಟೋಟಲಿ ಮುನ್ನೂರ ಅರವತ್ತೈದು ದಿನಗಳಿರ್ತವೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರ್ತವೆ ಬಟ್ ನಮಗೆ ಬೇಕಾಗಿರೋದು ಜನವರಿ ಐದನೇ ತಾರೀಕಿಂದ ಮುಂದಿರ್ತಕ್ಕಂಥ ದಿನಗಳು ಬೇಕಾಗಿರೋದ್ರಿಂದ ಟೋಟಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರ್ತವಲ್ಲ ಆ ವರ್ಷದಲ್ಲಿ ಅದರಲ್ಲಿ ಜನವರಿ ಐದನೇ ತಾರೀಕೆಲ್ಲ ಈ ಐದು ದಿನಗಳನ್ನು ಮೈನಸ್ ಮಾಡಿದಾಗ ನೈನ್ಟೀನ್ ನೈಂಟಿ ಒನ್ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿಯಲ್ಲಿ ನಮಗಿನ ರಿಮೇನಿಂಗ್ ಡೇಸ್ ಎಷ್ಟು ದುಡಿತದ ತ್ರೀ ಸಿಕ್ಸ್ಟಿ ಡೇಸ್ ರಿಮೇನಿಂಗ್ ಇರ್ತವೆ ಆ ಜನವರಿ ಐದರಿಂದ ಮುಂದಕ್ಕಿನ ಉಳಿದಿರೋ ದಿನಗಳು ತ್ರೀ ಸಿಕ್ಸ್ಟಿ ಡೇಸ್ ಆಗಿರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಈ ಫೈವ್ ಡೇಸ್ ಮೈನಸ್ ಮಾಡಿದಾಗ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ನಮಗಿನ್ನ ಉಳಿದಿರೋ ದಿನಗಳು ಮುನ್ನೂರ ಅರವತ್ತು ದಿನಗಳು ಅಂತ ಹೇಳ್ಬೋದು ಸೊ ನಮಗೆ ಬೇಕಿರೋದು ಮಾರ್ಚ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲ ಸೊ ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟಿರ್ತವೆ ಅಂದರೆ ತರ್ಟಿ ಒನ್ ಡೇಸ್ ಇರ್ತವೆ ಜನವರಿ ತಿಂಗಳಲ್ಲಿ ಸೊ ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ ಅದೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ತಿಂಗಳಲ್ಲಿ ಟ್ವೆಂಟಿ ನೈನ್ ಡೇಸ್ ಇರ್ತವೆ ಯಾಕಂದರೆ ಈ ನೈಂಟಿ ಟೂ ಅನ್ನೋದು ಲೀಪ್ ಇಯರ್ ಆಗುತ್ತೆ ಸಾಮಾನ್ಯ ವರ್ಷ ಆಗಿರೋದ್ರಿಂದ ಸರಿ ಅಧಿಕ ವರ್ಷ ಆಗಿರೋದ್ರಿಂದ ಅಧಿಕ ವರ್ಷ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ಕೊನೆರಡು ಸಂಖ್ಯೆ ತೊಂಬತ್ತೆರಡು ನಾಲ್ಕರಿಂದ ಡಿವೈಡ್ ಆಗುತ್ತೆ ಅದಕ್ಕೋಸ್ಕರ ಅಧಿಕ ವರ್ಷ ಫೆಬ್ರವರಿ ತಿಂಗಳಲ್ಲಿ ಟ್ವೆಂಟಿ ನೈನ್ ಡೇಸ್ ಇರ್ತಾ ಇಪ್ಪತ್ತೊಂಬತ್ತು ದಿನಗಳಿರ್ತವೆ ಇಲ್ಲಿ ಮಾರ್ಚ್ ಮೂರು ತನಕ ಕೊಟ್ಟಿದನಲ್ಲ ಮಾರ್ಚ್ ಮೂರು ತನಕ ಕೊಟ್ಟಿರೋದ್ರಿಂದ ಆ ಮೂರು ದಿನಗಳು ಸ್ಟಾರ್ಟಿಂಗ್ ಮೂರು ದಿನಗಳು ಮಾತ್ರ ಕೌಂಟ್ ಮಾಡ್ಕೊಂಡ್ರೆ ಇವಾಗ ಇವೆಲ್ಲ ನಂಬರ್ಸ್ ಅಡಿಷನ್ ಮಾಡ್ರಿ ಇವೆಲ್ಲ ನಂಬರ್ಸ್ನ ಕೂಡಿದಾಗ ಜನವರಿ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಮಾರ್ಚ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಅಂತ ಗೊತ್ತಾಗುತ್ತೆ ಇವೆಲ್ಲವನ್ನು ಅಡಿಷನ್ ಮಾಡಿ ಟೋಟಲ್ ಎಷ್ಟು ಬರುತ್ತೆ ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಮೂರು ಹದಿಮೂರಕ್ಕೆ ಮೂರು ಕ್ಯಾರಿ ಒಂದು ಆರು ಒಂದು ಏಳು ಮೂರು ಹತ್ತು ಪ್ಲಸ್ ಎರಡು ಹನ್ನೆರಡಕ್ಕೆ ಎರಡು ಕ್ಯಾರಿ ಒಂದು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ನೂರ ಇಪ್ಪತ್ತ್ಮೂರು ದಿನಗಳಾಗ್ತವೆ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಡೇಸ್ ಆಗುತ್ತೆ ಈ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಡೇಸನ್ನು ಸೆವೆನಿಂದ ಡಿವೈಡ್ ಮಾಡ್ಕೋಬೇಕು ಸೆವೆನ್ ಸಿಕ್ಸ್ಟೀಸ್ ಅಪ್ಪತ್ತು ಇಂಟು ಅಲ್ಲ ಏಳು ಇಂಟು ಅರವತ್ತು ಅಂದರೆ ನಾಲ್ಕುನೂರ ಇಪ್ಪತ್ತು ಡೈರೆಕ್ಟಾಗಿ ಬರ್ಕೋಬೋದು ಶೇಷ ಮೂರು ಉಳಿಯುತ್ತೆ ನೋಡಿರಿ ಶೇಷ ಮೂರು ಉಳಿದಿದೆ ಅಂದರೆ ಇಲ್ಲಿ ಆ ಶನಿವಾರ ಕೊಟ್ಟಿದ್ನಲ್ಲ ಶನಿವಾರದಿಂದ ಮುಂದಕ್ಕೆ ತ್ರೀ ಡೇಸ್ ಕೌಂಟ್ ಮಾಡ್ಕೋಬೇಕು ಶೇಷ ಮೂರು ಉಳ್ಕೊಂಡಿದೆ ಅಂದರೆ ಇಲ್ಲಿ ಕೊಟ್ಟರೆ ವಾರ ಶನಿವಾರದಿಂದ ಪ್ಲಸ್ ತ್ರೀ ಡೇಸ್ ಮುಂದಕ್ಕೆ ಕೌಂಟ್ ಮಾಡ್ಕೋಬೇಕು ಶನಿವಾರದಿಂದ ಒಂದು ದಿನ ಮುಂದಕ್ಕೆ ಕೌಂಟ್ ಮಾಡಿದ್ರೆ ಭಾನುವಾರ ಎರಡನೇ ದಿನಕ್ಕೆ ಸೋಮವಾರ ಮೂರನೇ ದಿನಕ್ಕೆ ಮಂಗಳವಾರ ಆಗೋದ್ರಿಂದ ಸೊ ಆ ದಿನ ಯಾವ ದಿನ ಆಗಿದೆ ಅಂದರೆ ಮಂಗಳವಾರ ಆಗಿದೆ ಅಂತ ಹೇಳ್ಬೋದು ಟ್ಯೂಸ್ಡೇ ಆಗಿರುತ್ತೆ ಅಂತ ಹೇಳ್ತೀವಿ ಸ್ಯಾಟರ್ಡೇ ಇಂದ ತ್ರೀ ಡೇಸ್ ಮುಂದಕ್ಕೆ ಕೌಂಟ್ ಮಾಡಿದೀವಿ ಅಂದರೆ ಒನ್ ಡೇಗೆ ಸಂಡೇ ಡೇಗೆ ಟ್ಯೂ ಮಂಡೇ ಮೂರನೇ ದಿನಕ್ಕೆ ಟ್ಯೂಸ್ಡೇ ಮಂಗಳವಾರ ಆಗಿರುತ್ತಲ್ಲ ಮಾರ್ಚ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಯಾವ ವಾರ ಅಂದ್ರೆ ಮಂಗಳವಾರ ಅಂತ ಆಗುತ್ತೆ ಟ್ಯೂಸ್ಡೇ ಇದೆ ನೋಡ್ರಿ ಸೆಕೆಂಡ್ ಆಪ್ಷನ್ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಈ ಮೆಥಡಲ್ಲಿ ಈ ಕ್ವೆನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಕ್ಲಿಯರಾಗಿ ಅರ್ಥ ಆಯ್ತಾ ಕ್ವಶನ್ ಬರೋಣ ಸಿಂಪ್ಲಿಫೈ ಅಂತ ಇದೆ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾನೆ ಈ ಲೆಕ್ಕವನ್ನು ಬಿಡಿಸಿದಾಗ ಸಿಂಪ್ಲಿಫೈ ಮಾಡಿದಾಗ ಇದರ ಆನ್ಸರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದಾನೆ ಅಂದ್ರೆ ಒನ್ ಬೈ ತ್ರೀ ಓಲ್ ಪವರ್ ಮೈನಸ್ ತ್ರೀ ಇದೆಯಲ್ಲ ಈ ಪವರು ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಂದ್ರೆ ಇದು ಒನ್ ಬೈ ತ್ರೀನ ರಸಿ ಪ್ರೋಕಲ್ ಅಂದರೆ ಕ್ರಮ ರೂಪದಲ್ಲಿ ತ್ರೀ ಬೈ ಒನ್ ಅಂತ ಬರ್ಕಂಡ್ರೆ ಆವಾಗ ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗಿರುತ್ತೆ ಮತ್ತು ಮೈನಸ್ ಬರೋ ಅವಶ್ಯಕತೆ ಇಲ್ಲ ಒನ್ ಬೈ ತ್ರೀನ ಉಲ್ಟಾ ತ್ರೀ ಬೈ ಒನ್ ಅಂತ ಬರ್ಕೊಂಡ್ರೆ ನೆಗೆಟಿವ್ ಇರೋ ಪವರು ಪಾಸಿಟಿವ್ ಆಗಿರುತ್ತೆ ನೆಕ್ಸ್ಟ್ ಮೈನಸ್ ಬರೀತಾ ಅದನ್ನೇ ಸೊ ಆಮೇಲೆ ಒನ್ ಬೈ ಫೋರ್ ಇದೆಯಲ್ಲ ಇಲ್ಲೂ ಕೂಡ ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಂದ್ರೆ ಒನ್ ಬೈ ಫೋರನ್ನು ಫೋರ್ ಬೈ ಒನ್ ಅಂತ ಬರ್ಕಂಡ್ರೆ ಸೊ ಹೋಲ್ ಸ್ಕ್ವೇರ್ ಬರ್ಕೊಂಡಾಗ ಅವಾಗ ಏನಾಗುತ್ತೆ ಅನ್ನೋದು ನೆಗೆಟಿವ್ ಪವರ್ ಹೋಗಿ ಪಾಸಿಟಿವ್ ಪವರ್ ಆಗಿರುತ್ತೆ ಆಮೇಲೆ ನೋಡಿರಿ ನಾವು ಸೊ ಇದು ನೋಡಿರಿ ಈ ಡಿವೈಡ್ ಬೈ ಒನ್ ಬೈ ಡಿವೈಡ್ ಬೈ ಹಾಗೆ ಹಾಕಿಬಿಡೋಣ ಒನ್ ಬೈ ಫೋರ್ ಇದೆಯಲ್ಲ ಇದು ಪವರ್ ನೆಗೆಟಿವ್ ಇದೆ ಅಂದರೆ ಪಾಸಿಟಿವ್ ಆಗ್ಬೇಕಂದ್ರೆ ಫೋರ್ ಬೈ ಒನ್ ಅಂತ ಬರ್ಕೊಂಡು ಓಲ್ ಪವರ್ ತ್ರೀ ಅಂತ ಬರೀತೀನಿ ಒನ್ ಬೈ ಫೋರ್ ಇರೋದೇ ಉಲ್ಟಾ ಬರ್ಕೊಂಡ್ರೆ ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗಿರುತ್ತೆ ಸೊ ಇವಾಗ ತ್ರೀ ಬೈ ಒನ್ ಅಂದರೆ ಅದು ತ್ರೀ ತ್ರೀ ಕ್ಯೂಬ್ ಅಷ್ಟೇ ಬರಿಬೋದು ಮೈನಸ್ ಫೋರ್ ಬೈ ಒನ್ ಅಂದರೆ ಫೋರ್ ಅಷ್ಟೇ ಫೋರ್ ಸ್ಕ್ವೇರ್ ಅಷ್ಟೇ ಬರಿಬೋದು ಸೊ ಇದಕ್ಕೆ ಬ್ರಾಕೆಟ್ ಹಾಕೋಳೋಣ ಇವಾಗ ನೋಡಿರಿ ಈ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕಿದರೆ ಫೋರ್ ಬೈ ಒನ್ ಇರೋದು ಒನ್ ಬೈ ಫೋರ್ ಆಗುತ್ತೆ ಫೋರ್ ಬೈ ಒನ್ ಇರೋದು ಮತ್ತೆ ಚೇಂಜ್ ಆಗುತ್ತೆ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕಿದಾಗ ಫೋರ್ ಬೈ ಒನ್ ಇರೋದು ಒನ್ ಬೈ ಫೋರ್ ಒಲ್ ಕ್ಯೂಬ್ ಆಗುತ್ತೆ ಇದ್ರ ರಸ್ಸಿ ಪ್ರೋಕಲ್ಲಾಗುತ್ತೆ ಆವಾಗ ತ್ರೀ ಕ್ಯೂಬ್ ಅಂದರೆ ಟ್ವೆಂಟಿ ಸೆವೆನು ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನ್ ಆಗುತ್ತೆ ಸೊ ಇಂಟು ಒನ್ ಕ್ಯೂಬ್ ಅಂದರೆ ಒನ್ನು ಡಿವೈಡ್ ಬೈ ಫೋರ್ ಕ್ಯೂಬ್ ಅಂದರೆ ಸಿಕ್ಸ್ಟಿ ಫೋರ್ ಆಗುತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿರಿ ಇಪ್ಪತ್ತೇಳರಲ್ಲಿ ಹದಿನಾರನ್ನ ಮೈನಸ್ ಮಾಡಿದಾಗ ಹನ್ನೊಂದು ಹುಡಿಯುತ್ತೆ ಇಂಟು ಮುಂದ್ಗಡೆ ಒನ್ ಬೈ ಸಿಕ್ಸ್ಟಿ ಫೋರ್ ಆಗುತ್ತಲ್ಲ ಹನ್ನೊಂದು ಇಂಟು ಒಂದು ಹನ್ನೊಂದು ಡಿವೈಡ್ ಬೈ ಅರವತ್ತ್ನಾಲ್ಕು ಬರ್ಕೊಂಡ್ರೆ ಲೆವೆನ್ ಬೈ ಸಿಕ್ಸ್ಟಿ ಫೋರ್ ಅನ್ನೋದು ಆನ್ಸರ್ ಆಗಿರುತ್ತೆ ಲೆವೆನ್ ಡಿವೈಡ್ ಬೈ ಸಿಕ್ಸ್ಟಿ ಫೋರ್ ಅಂತ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಲೆವೆನ್ ಬೈ ಸಿಕ್ಸ್ಟಿ ಫೋರು ಅದನ್ನು ಸಿಂಪ್ಲಿಫೈ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಆಗಿರುತ್ತೆ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ಬರೋಣ ಟು ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ದ ಪಾಸಿಬಲ್ ಸೈಡ್ಸ್ ಆರ್ ಅಂತ ಇದೆ ಒಂದು ತ್ರಿಭುಜವನ್ನು ರಚಿಸಲು ಅವುಗಳ ಬಾಹುಗಳ ಅಳತೆಗಳ ಸಾಧ್ಯತೆಯು ಅಂತ ಇದೆ ಸೊ ಇಲ್ಲಿ ಯಾವ ಅಳತೆಗಳನ್ನು ಯೂ ಯೂಸ್ ಮಾಡಿಕೊಂಡು ತ್ರಿಭುಜವನ್ನು ರಚಿಸೋಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದ್ದಾನೆ ಸೊ ಇಲ್ಲಿ ಕೊಟ್ಟರೆ ಸೈಡ್ಸನ್ನು ಯೂಸ್ ಮಾಡಿಕೊಂಡು ಯಾವ ಸೈಡ್ಸನ್ನು ಯೂಸ್ ಮಾಡಿಕೊಂಡು ತ್ರಿಭುಜ ರಚನೆ ಮಾಡಕ್ಕೆ ಬರುತ್ತೆ ಅಂತ ಕೇಳಿದಾಗ ನೋಡ್ರಿ ಇದನ್ನು ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಅತಿ ಚಿಕ್ಕದಾದ ಎರಡು ಸಂಖ್ಯೆಗಳು ಇಲ್ಲಿ ನೋಡ್ರಿ ಆರು ಸೆಂಟಿಮೀಟ್ರ್ ಇದೆ ಮೂರಿದೆ ಮೂರಿದೆ ಸೇ ಚಿಕ್ಕ ಸಂಖ್ಯೆಗಳು ಎರಡು ಯಾವ ಇದಾವೆ ಅಂದರೆ ಮೂರು ಮತ್ತು ಮೂರು ಇದೆಯಲ್ಲ ಇವೆರಡೂ ಆ್ಯಡ್ ಮಾಡಿದಾಗ ಮೂರು ಪ್ಲಸ್ ಮೂರು ಎಷ್ಟು ಅಂದರೆ ಆರು ಬರುತ್ತಲ್ಲ ಎರಡು ಚಿಕ್ಕ ಬಾಹುಗಳ ಸಂಖ್ಯೆಗಳ ಮೊತ್ತ ಏನು ಬರುತ್ತಲ್ಲ ಇದು ಇನ್ನೊಂದು ಬಾಹುಗಿಂತ ಇದು ಜಾಸ್ತಿ ಬಂದರೆ ಮಾತ್ರ ಮೂರನೇ ಬಾಹುಗಿಂತ ಇವುಗಳ ಮೊತ್ತ ಹೆಚ್ಚಿದ್ರೆ ಮಾತ್ರ ತ್ರಿಭುಜವನ್ನು ರಚನೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಸೊ ಎರಡೂ ಬಾಹುಗಳ ಮೊತ್ತ ಏನು ಬರುತ್ತಲ್ಲ ಸಮ್ ಸಿಕ್ಸ್ ಅನ್ನೋ ನಂಬರು ಮೂರನೇ ಬಾಹುಗಿಂತ ಇದು ಹೆಚ್ಚಾಗಿದ್ದರೆ ಮಾತ್ರ ತ್ರಿಭುಜವನ್ನ ರಚನೆ ಮಾಡೋಕ್ಕೆ ಬರುತ್ತೆ ಬಟ್ ಇದು ಕಡಿಮೆ ಬಂತು ಅಥವಾ ಈ ಥರ ಸಮ ಬಂತು ಅಂದರೆ ತ್ರಿಭುಜ ರಚನೆ ಮಾಡಲಿಕ್ಕೆ ಬರೋಲ್ಲ ಅಂತ ಅರ್ಥ ಸೊ ಈ ಬಾಹುಗಳ ಅಳತೆಗಳನ್ನು ಯೂಸ್ ಮಾಡಿಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ ಬರೋಲ್ಲ ಫಸ್ಟ್ ಆಪ್ಷನ್ ರಾಂಗ್ ಅಂತ ಸೊ ಅದೇ ರೀತಿ ಸೆಕೆಂಡ್ ಆಪ್ಷನಲ್ಲಿ ಇಲ್ಲಿ ಸ್ಮಾಲೆಸ್ಟ್ ನಂಬರು ಫೈವ್ ಪಾಯಿಂಟ್ ನೈನ್ ಇದೆ ಫೋರ್ ಪಾಯಿಂಟ್ ಸಿಕ್ಸ್ ಇದೆ ಇವೆರಡು ಆ್ಯಡ್ ಮಾಡೋಣ ಫೈವ್ ಪಾಯಿಂಟ್ ನೈನು ಪ್ಲಸ್ಸು ಫೋರ್ ಪಾಯಿಂಟ್ ಸಿಕ್ಸ್ ಆ್ಯಡ್ ಮಾಡಿದಾಗ ನೈನು ಒನ್ ಪಾಯಿಂಟ್ ಫೈವ್ ಅಂದರೆ ಇವರೆಡು ಆ್ಯಡ್ ಮಾಡಿದಾಗ ಟೆನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ಈ ಟೆನ್ ಪಾಯಿಂಟ್ ಫೈವ್ ಅನ್ನೋದು ಈ ಸಿಕ್ಸ್ ಪಾಯಿಂಟ್ ತ್ರೀಗಿಂತ ಇದು ಏನಾಗಿದೆ ಅಂದರೆ ಅಧಿಕವಾಗಿದೆ ಸೊ ನೋಡಿರಿ ಇವುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿದೆ ಅಂದರೆ ಈ ಬಾಹುಗಳ ಅಳತೆ ಯೂಸ್ ಮಾಡ್ಕೊಂಡು ತ್ರಿಭುಜ ರಚನೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಬೋದು ಇವೆರಡೂ ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ದೊಡ್ಡದಾಗಿತ್ತಂದರೆ ತ್ರಿಭುಜ ರಚನೆ ಮಾಡೋಕೆ ಬರುತ್ತೆ ಅಂತ ಅರ್ಥ ಸೆಕೆಂಡ್ ಆಪ್ಷನಲ್ಲಿರೋ ಮೆಜರ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ತ್ರಿಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ರಚನೆ ಮಾಡ್ಬೋದು ಅಂತ ಹೇಳ್ಬೋದು ಸೆಕೆಂಡ್ ಆಪ್ಷನ್ನೇ ಆನ್ಸರ್ ಇದಕ್ಕೆ ಸೊ ಬೇಕಾದ್ರೆ ತರ್ಡ್ ಆಪ್ಷನ್ ಚೆಕ್ ಮಾಡೋಣ ಇದು ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದು ನೋಡಿರಿ ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದು ಒನ್ ಆಟ್ ಫೈವ್ ಮಿಲಿಮೀಟ್ರ್ ಅಂದರೆ ಅದು ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರಿಗೆ ಸಮ ಆಗುತ್ತೆ ತರ್ಟಿ ನೈನ್ ಮಿಲಿಮೀಟ್ರ್ ಅಂದರೆ ತ್ರೀ ಪಾಯಿಂಟ್ ನೈನ್ ಸೆಂಟಿಮೀಟ್ರಿಗೆ ಸಮ ಆಗುತ್ತೆ ಇಲ್ಲಿ ಚಿಕ್ಕ ಎರಡು ಸಂಖ್ಯೆಗಳಂದರೆ ಎರಡೂ ಅಡಿಷನ್ ಮಾಡೋಣ ಸಿಕ್ಸ್ ಪಾಯಿಂಟ್ ಫೈವ್ ಪ್ಲಸ್ ತ್ರೀ ಪಾಯಿಂಟ್ ನೈನ್ ಆ್ಯಡ್ ಮಾಡಿದ್ರೆ ನೈನು ಒನ್ ಪಾಯಿಂಟ್ ಫೋರ್ ಟೆನ್ ಪಾಯಿಂಟ್ ಫೋರ್ ಬರುತ್ತಲ್ಲ ಇವೆರಡೂ ಸಂಖ್ಯೆಗಳ ಮೊತ್ತ ಅಂದರೆ ಇವೆರಡೂ ಬಾಹುಗಳ ಮೊತ್ತ ಈ ಮೂರನೇ ಬಾಹುಗಿಂತ ಇದು ಕಡಿಮೆ ಇದ್ದಾಗ ತ್ರಿಭುಜ ರಚನೆ ಮಾಡಕ್ಕೆ ಬರೋಲ್ಲ ಇದು ರಾಂಗ್ ಆನ್ಸರ್ ಅಂತ ಕರಿತೀವಿ ಓಕೆನಾ ಅದೇ ರೀತಿ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಅಂದರೆ ತ್ರೀ ಪಾಯಿಂಟ್ ಫೈವು ಫೈವ್ ಪಾಯಿಂಟ್ ತ್ರೀ ಇದೆಯಲ್ಲ ಇವೆರಡೂ ಆ್ಯಡ್ ಮಾಡಿದಾಗ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಫೈವ್ ಪಾಯಿಂಟ್ ತ್ರೀ ಆ್ಯಡ್ ಮಾಡಿದಾಗ ಏಯ್ಟ್ ಪಾಯಿಂಟ್ ಏಯ್ಟ್ ಬರುತ್ತೆ ಈ ಏಯ್ಟ್ ಪಾಯಿಂಟ್ ಏಯ್ಟ್ ಅನ್ನೋದು ಏನೋ ಮೂರನೇ ಬಾಹುಗಿಂತ ಇದು ದೊಡ್ಡದೇ ಇರಬೇಕಂದ್ರೆ ಮೂರನೇ ಬಾಹುಗಿಂತ ಇದು ಚಿಕ್ಕದಿದೆ ಅಂದರೆ ತ್ರಿಭುಜ ರಚನೆ ಮಾಡೋಕ್ಕೆ ಬರಲ್ಲ ಇದು ರಾಂಗ್ ಅಂತ ಹೇಳ್ತೀವಿ ಸೊ ಈ ಮೂರು ರಾಂಗ್ ಅಂದಮೇಲೆ ಯಾವ ಒಂದು ಅಳತೆಗಳ ಸಾಧ್ಯತೆ ತ್ರಿಭುಜ ರಚನೆ ಮಾಡೋಕ್ಕೆ ಬರುತ್ತೆ ಅಂದರೆ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ್ ಅರ್ಥ ಆಯ್ತಾ ಈ ಕ್ವಶನ್ ಗೆ ಸೊಲ್ಯೂಷನ್ ಅರ್ಥ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಚೆಕ್ ಮಾಡಿ ನೋಡ್ರಿ ನೋಡ್ರಿ ಅರೇಂಜ್ ಸ್ಕ್ವೇರ್ ರೂಟ್ ತ್ರೀ ಕ್ಯೂಬ್ ರೋಡ್ ಫೋರ್ ಫೋರ್ತ್ ರೂಟ್ ಫೈವ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಇದೆ ಇವುಗಳನ್ನು ನೀವು ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವ ಆಪ್ಷನ್ ಸರಿ ಇದೆ ಅಂತ ಕೇಳಿದಾನೆ ಸೊ ಇವನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಈ ಮೂರುಗಳ ಆರ್ಡರ್ಸ್ ಸೇಮ್ ಇರಬೇಕು ಕ್ರಮ ಅಂತ ಕರಿತೀವಲ್ಲ ಕ್ರಮ ಇಲ್ಲಿ ಏನಿಲ್ಲ ಅಂದರೆ ಟೂ ಇದೆ ಇಲ್ಲಿ ತ್ರೀ ಇದೆ ಇಲ್ಲಿ ಫೋರ್ ಇದೆ ಸೊ ಅವುಗಳ ಕ್ರಮವಾಗಿ ಸಮವಾಗ ಥರ ಮಾಡ್ಕೋಬೇಕು ಫಸ್ಟು ಸೊ ಫಸ್ಟ್ ನೋಡ್ರಿ ಅದು ಸ್ಕ್ವೇರ್ ರೂಟ್ ಏನಿದೆ ಅಂದರೆ ಸ್ಕ್ವೇರ್ ರೂಟ್ ತ್ರೀ ಇದೆ ಸ್ಕ್ವೇರ್ ರೂಟ್ ತ್ರೀ ಈ ಸ್ಕ್ವೇರ್ ರೂಟ್ ತ್ರೀ ಅಂದರೆ ಇದು ಕರಣಿ ರೂಪದಲ್ಲಿ ಇದನ್ನ ಘಾತಾಂಕ ರೂಪಕ್ಕೆ ಬರೀಬೇಕು ಸರ್ಡ್ ಫಾರ್ಮಲ್ಲಿರೋದ ಇಂಡೆಕ್ಸ್ ಫಾರ್ಮಲ್ಲಿ ಬರೆಯಾದ್ರೆ ಮೂರರ ಗಾತ್ರ ಇಲ್ಲಿ ಏನಿಲ್ಲದ್ರೆ ಒನ್ ಬರ್ಕೊಂಡು ಇದು ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಡಿವೈಡ್ ಬೈ ಟೂ ಬರೀತದ ತ್ರೀ ಪವರ್ ಒನ್ ಬೈ ಟು ಸೊ ಅದೇ ರೀತಿ ಕ್ಯೂಬ್ ರೂಟ್ ಫೋರ್ ಇದೆಯಲ್ಲ ಈ ಕ್ಯೂಬ್ ರೂಟ್ ಫೋರನ್ನು ಘಾತಾಂಕ ರೂಪದಲ್ಲಿ ಇಂಡೆಕ್ಸ್ ಫಾರ್ಮಲ್ಲಿ ಬರ್ಕೊಂಡ್ರೆ ಫೋರ್ ಪವರ್ ಇಲ್ಲಿ ಏನಿಲ್ಲದ್ರೆ ಒನ್ ಡಿವೈಡ್ ಬೈ ಇದು ಕ್ಯೂಬ್ ರೂಟ್ ಎಲ್ಲ ತ್ರೀ ಬರೀತದ್

ಸೊ ಇಲ್ಲಿ ಡಿನಾಮಿನೇಟ್ರೆಲ್ಲ ಟೂಗೂ ತ್ರೀಗೂ ಫೋರ್ಗು ಎಲ್ ಸಿ ಎಮ್ ತಗೊಂಡ್ರೆ ಟೂ ತ್ರೀ ಮತ್ತು ಫೋರ್ಗೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಬರುತ್ತಾರೋ ಹನ್ನೆರಡು ಬರುತ್ತೆ ಎರಡು ಒಂದೇ ಇದು ಮೂರು ಹಾಗೆ ಬರ್ಕೊಂಡ್ರೆ ಎರಡೆರಳೆ ನಾಲ್ಕು ಟೂ ತ್ರೀ ಝರ್ ಸಿಕ್ಸ್ ಸಿಕ್ಸ್ ಟೂ ಝರ್ ಟ್ವೆಲ್ ಅನ್ನೋದು ಎಲ್ ಸಿ ಎಮ್ ಬರುತ್ತಲ್ಲ ಸೊ ಈ ಎಲ್ ಸಿ ಎಂ ಟ್ವೆಲನ್ನು ಈ ಗಾತಾಂಕದಲ್ಲಿ ನ್ಯೂಮರೇಟ್ರ್ ಡಿನಾಮಿನೇಟ್ರ್ ಅಂಶ ಮತ್ತು ಛೇದ ಎರಡಕ್ಕೂ ಆ ಟ್ವೆಲನ್ನು ಮಲ್ಟಿಪ್ಲೈ ಮಾಡ್ತಾ ಬರ್ಬೇಕು ಪ್ರತಿಯೊಂದಕ್ಕೂ ಅಂಶ ಮತ್ತು ಛೇದಕ್ಕೆ ಆ ಟ್ವೆಲ್ ಟ್ವೆಲ್ ಮಲ್ಟಿಪ್ಲೈ ಮಾಡ್ತಾ ಬನ್ನಿ ಸೊ ಎರಡು ಒಂದ್ಲೇ ಎರಡು ಆರಲೆ ಹನ್ನೆರಡು ಕ್ಯಾನ್ಸಲ್ ಆಗುತ್ತೆ ಒಂದ್ಸಲ ಮಾತ್ರ ಕ್ಯಾನ್ಸಲ್ ಮಾಡಬೇಕು ಮೂರು ಒಂದ್ಲೆ ಮೂರು ನಾಲ್ಕು ಹನ್ನೆರಡು ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಒಂದೇ ನಾಲ್ಕು ಮೂರಲೇ ಹನ್ನೆರಡು ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಟ್ವೆಲ್ ಇದೆ ಅಂದರೆ ಟ್ವೆಲ್ತ್ ರೂಟ್ ಅಂತ ಬರಿಬೇಕು ಇಲ್ಲಿ ಡಿನಾಮಿನೇಟ್ರಲ್ಲಿ ಟ್ವೆಲ್ ಇದೆ ಅಂದರೆ ಟ್ವೆಲ್ತ್ ರೂಟ್ ಬರ್ಕೊಂಡು ಇಲ್ಲಿ ತ್ರೀ ಪವರ್ ಸಿಕ್ಸ್ ಇದೆ ತ್ರೀ ಪವರ್ ಸಿಕ್ಸ್ ಬರಿಬೇಕು ಸೊ ಇಲ್ಲಿ ಡಿನಾಮೇ ಇಲ್ಲಿ ಟ್ವೆಲ್ ಇದೆ ಅಂದರೆ ಇದನ್ನು ಟ್ವೆಲ್ತ್ ರೂಟ್ ಅಂತಲೇ ಸ್ಟಾರ್ಟ್ ಮಾಡಿ ಫೋರ್ ಪವರ್ ಫೋರ್ ಫೋರ್ ಪವರ್ ಫೋರ್ ಅಂತ ಬರಿಬೇಕು ಸೊ ಇಲ್ಲಿ ಟ್ವೆಲ್ ಇದೆ ಅಂದರೆ ಟ್ವೆಲ್ತ್ ರೂಟಿಂದನೇ ಬರ್ಕೊಂಡು ಫೈವ್ ಪವರ್ ತ್ರೀ ಇದೆ ಫೈ ತ್ರೂ ಫೈವ್ ಪವರ್ ತ್ರೀ ಅಂತ ಬರ್ಕೊಂಡು ಫರ್ದರಿಂದ ಸಿಂಪ್ಲಿಫೈ ಮಾಡ್ತಾ ಬನ್ನಿ ಫರ್ದರ್ ಸಿಂಪ್ಲಿಫಿಕೇಶನ್ ಅಂದರೆ ಹೇಗೆ ಅಂದರೆ ನೋಡಿರಿ ಮೂರನ್ನು ಆರು ಸಲ ಬರ್ಕಂಡು ಗುಣಿಸಿದ್ರೆ ಎಷ್ಟು ಬರುತ್ತೆ ತ್ರೀನ ಸಿಕ್ಸ್ ಟೈಮ್ಸ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು ತ್ರೀನ ಸಿಕ್ಸ್ ಟೈಮ್ಸ್ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು ತ್ರೀ ತ್ರೀ ಈಝಾರ್ ನೈನು ನೈನ್ ತ್ರೀ ಈಝಾರ್ ಟ್ವೆಂಟಿ ಸೆವೆನು ಏಯ್ಟಿ ಒನ್ ಏಯ್ಟಿ ಒನ್ ತ್ರೀ ಅಂದರೆ ಟೂ ಫಾರ್ಟಿ ತ್ರೀ ಇಂಟು ತ್ರೀ ಅಂದರೆ ಸೆವೆನ್ ಟ್ವೆಂಟಿ ನೈನ್ ಆಗುತ್ತೆ ಟ್ವೆಲ್ತ್ ಪವರ್ ಸೆವೆನ್ ಟ್ವೆಂಟಿ ನೈನ್ ಬರುತ್ತೆ ಸೊ ಇದನ್ನು ಫೋರ್ ಪವರ್ ಫೋರನ್ನು ಫೋರ್ನ ಫೋರ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ರೆ ಟೂ ಫಿಫ್ಟಿ ಸಿಕ್ಸ್ ಬರುತ್ತೆ ನಾಲ್ಕನ್ನು ಆ ಥರ ನಾಲ್ಕು ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡ್ರೆ ಎರಡು ನೂರ ಐವತ್ತಾರು ಬರುತ್ತೆ

ಇಲ್ಲಿ ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟಿದ್ದೇನೆ ಅಂದರೆ ಸ್ಮಾಲೆಸ್ಟ್ ನಂಬರ್ ನೋಡಿರಿ ಟ್ವೆಲ್ತ್ ರೋಟ್ ಟ್ವೆಲ್ತ್ ರೋಟ್ ಟ್ವೆಲ್ತ್ ರೋಟ್ ಎಲ್ಲವೂ ಸೇಮ್ ಇದೆ ಅಂದರೆ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಒನ್ ಟ್ವೆಂಟಿ ಫೈವ್ ಅಲ್ಲ ಏರಿಕೆ ಕ್ರಮ ಅಂದರೆ ಫಸ್ಟ್ ಸ್ಮಾಲೆಸ್ಟ್ ನಂಬರು ಟ್ವೆಲ್ತ್ ರೂಟ್ ಒನ್ ಟ್ವೆಂಟಿ ಫೈವ್ ಫಸ್ಟ್ ಬರ್ಕೊಂಡು ನೆಕ್ಸ್ಟ್ ಟ್ವೆಲ್ತ್ ರೂಟ್ ಆಫ್ ಟೂ ಫಿಫ್ಟಿ ಸಿಕ್ಸ್ ನೆಕ್ಸ್ಟ್ ಬರ್ಕೊಂಡು ನೆಕ್ಸ್ಟ್ ಟ್ವೆಲ್ತ್ ರೂಟ್ ಆಫ್ ಸೆವೆನ್ ಟ್ವೆಂಟಿ ನೈನ್ ನೆಕ್ಸ್ಟ್ ಬರೆಯೋಣ ಸೊ ಇದು ಟ್ವೆಲ್ತ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಅಂದರೆ ಎದರ ವ್ಯಾಲ್ಯೂ ಅದು ಫೋರ್ತ್ ರೂಟ್ ಆಫ್ ಫೈವ್ ಇದರ ವ್ಯಾಲ್ಯೂ ಆಗಿರುತ್ತೆ ಸೊ ಇದು ಅನ್ನೋದು ಕ್ಯೂಬ್ ರೂಟ್ ಆಫ್ ಫೋರ್ ವ್ಯಾಲ್ಯೂ ಆಗಿರುತ್ತೆ ಕ್ಯೂಬ್ ರೂಟ್ ಆಫ್ ಫೋರ್ ವ್ಯಾಲ್ಯೂ ಸೊ ನೆಕ್ಸ್ಟ್ ಇದು ಸ್ಕ್ವೇರ್ ರೂಟ್ ಆಫ್ ತ್ರೀ ವ್ಯಾಲ್ಯೂ ಆಗಿರುತ್ತೆ ಇದು ಏರಿಕೆ ಕ್ರಮದಲ್ಲಿದೆ ಅಂತ ಹೇಳ್ಬೋದು ಫೋರ್ತ್ ರೂಟ್ ಆಫ್ ಫೈವು ನೆಕ್ಸ್ಟು ಕ್ಯೂಬ್ ರೂಟ್ ಆಫ್ ಫೋರು ಫೋರ್ತ್ ರೂಟ್ ಆಫ್ ಫೈವು ಕ್ಯೂಬ್ ರೂಟ್ ಆಫ್ ಫೋರು ಆಮೇಲೆ ರೂಟ್ ತ್ರೀ ಅಂತ ಇದೆಯಲ್ಲ ಸೊ ಯಾವ ಇದೆ ಅಂದರೆ ಇದು ತರ್ಡ್ ಆಪ್ಷನಲ್ಲಿದೆ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಆಮೇಲೆ ಇನ್ನೂ ಒಂದು ಸಿಂಪಲ್ ಕ್ಲೂ ಏನಂದರೆ ಸೊ ಹೈಯೆಸ್ಟ್ ರೂಟ್ ಅಂದರೆ ಫೋರ್ತ್ ರೂಟೇ ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ ನೆಕ್ಸ್ಟು ಅದಕ್ಕಿಂತ ದೊಡ್ಡ ಸಂಖ್ಯೆ ಅಂದರೆ ಕ್ಯೂಬ್ ರೂಟ್ ಆಗಿರೋ ನಂಬರ್ ಇರುತ್ತೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಅಂದರೆ ಸ್ಕ್ವೇರ್ ರೂಟಲ್ಲಿ ನಂಬರ್ ಬರೋದೇ ದೊಡ್ಡ ಸಂಖ್ಯೆ ಆಗಿರುತ್ತೆ ಈ ಥರ ಒಂದು ಮೈಂಡ್ ಗೇಮ್ ಅಂದರೆ ಆ ಥರ ಲಾಜಿಕ್ ಯೂಸ್ ಮಾಡ್ಕೊಂಡು ಆಪ್ಷನ್ ಥರ್ಡ್ ಒನ್ ಅಂತಲೇ ಆನ್ಸರ್ ಹೇಳ್ಬೋದು ಅಥವಾ ಅದನ್ನ ನಾವು ಬಿಡಿಸಿದ್ರೆ ಈ ಥರ ಬಿಡಿಸಿ ಕೂಡ ಕ್ಲಾರಿಟಿ ಸಿಗುತ್ತೆ ನಿಮಗೆ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಓಕೆನಾ ಸರ್ ಕಮಿಂಗ್ ಟು ದ ನೆಕ್ಸ್ಟ್ ಸಿಕ್ಸ್ತ್ ಕಶನ್ ಬರೋಣ Which measures of central tendency get affected if the extreme observations on both ends of a data uh, arranged in descending order are removed? On the ಅವರೋಹಣ ಕ್ರಮದಲ್ಲಿ ಬರೆದಿರುವ ದತ್ತಾಂಶಗಳಲ್ಲಿ ಎರಡೂ ಕಡೆ ಅಂತ್ಯದಲ್ಲಿರುವ ದತ್ತಾಂಶಗಳನ್ನು ತೆಗೆದುಹಾಕಿದಾಗ ಕೇಂದ್ರೀಯ ಪ್ರವೃತ್ತಿಯ ಯಾವ ಅಳತೆಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕ್ವಶನ್ ಕೇಳಿದಾಗ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಆಗಿ ದತ್ತಾಂಶಗಳನ್ನು ಬರಿತಾ ಇದ್ದೀನಿ ಎರಡು ಅನ್ನೋದನ್ನ ಮೂರು ಸಲ ಬರ್ಕೊತಾನೆ ಮೂರು ಅನ್ನೋದನ್ನ ಎರಡು ಸಲ ಬರ್ಕೊತನಿ ನಾಲ್ಕು ಅನ್ನೋದನ್ನ ಒಂದೇ ಸಲ ಬರಿತೀನಿ ಐದು ಅನ್ನೋದು ಒಂದೇ ಸಲ ಬರಿತೀನಿ ಮೂರು ಆರು ಅನ್ನೋದು ಒಂದು ಸಲ ಬರೀತೀನಿ ಎಂಟು ಅನ್ನೋದು ಒಂದು ಸಲ ಬರೀತೀನಿ ಇವಿಷ್ಟು ನೋಡಿರಿ ಒಂದಿಷ್ಟು ಡಾಟಾಸ್ ಉದಾಹರಣೆಯಾಗಿ ತಗೊಂಡಿದ್ದೀನಿ ಅಜಂಶನ್ ಅಷ್ಟೇ ಒಂದಿಷ್ಟು ದತ್ತಾಂಶಗಳನ್ನು ಬರ್ಕೊಂಡಿದ್ದೀನಿ ಈ ದತ್ತಾಂಶದ ಮೊದಲು ಏನು ಕಂಡು ಅಂದರೆ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ ಮೀನ್ ಅಂದರೆ ಸರಾಸರಿ ಅಂತ ಕರಿತೀವಿ ಕನ್ನಡದಲ್ಲಿ ಈ ಕೊಟ್ಟಿರೋ ದತ್ತಾಂಶಗಳ ಸರಾಸರಿ ಕಣ್ಣಿಡ್ಬೇಕಂದ್ರೆ ಇವೆಲ್ಲವೂ ಕೂಡ್ಬೇಕು ಎಂಟು ಪ್ಲಸ್ ಆರು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ಮೂರು ಇಪ್ಪತ್ತಾರು ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತ್ಮೂರು ಮೂವತ್ತೈದು ಆಗುತ್ತೆ ಈ ಮೂವತ್ತೈದನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯೆ ಇದಾವಲ್ಲ ಒಂಬತ್ತರಿಂದ ಡಿವೈಡ್ ಮಾಡೋಣ ಅಥವಾ ಒಂದು ಕೆಲಸ ಮಾಡೋಣ ಈ ಆರು ತೆಗೆದು ಏಳು ಹಾಕಿಬಿಡೋಣ ಇಲ್ಲಿ ಸೊ ಇಲ್ಲಿ ಏಳು ಆಗಿದಾಗ ಇವೆಲ್ಲ ಕೂಡ ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಆಗುತ್ತೆ ಟೋಟಲಿ ಒಂಬತ್ತು ಸಂಖ್ಯೆ ಅಂದರೆ ಒಂಬತ್ತರಿಂದ ಡಿವೈಡ್ ಮಾಡಿದ್ರೆ ಒಂಬತ್ನಾಲ್ಕಲ ಮೂವತ್ತಾರು ಸರಾಸರಿ ಮೂವತ್ತ್ನಾಲ್ಕು ಬಂತು ಸರಾಸರಿ ಆದಮೇಲೆ ಮೀಡಿಯನ್ ಮಧ್ಯ ಅಂಕ ಕಂಡುಹಿಡಿಯೋಣ ಮೀಡಿಯನ್ ಮಧ್ಯ ಅಂಕ ಕ್ಯಾಲ್ಕುಲೇಟ್ ಮಾಡೋಣ ಇದಕ್ಕೆ ಸೊ ಮೀಡಿಯನ್ ಎಷ್ಟು ಬರುತ್ತೆ ಅಂದರೆ ಈ ಒಂಬತ್ತು ಸಂಖ್ಯೆಗಳಲ್ಲಿನ ಮಧ್ಯದ ಸಂಖ್ಯೆ ಸಂಖ್ಯೆಯಾದರೂ ತ್ರೀ ಇದೆಯಲ್ಲ ಇದೇ ಮೀಡಿಯನ್ ಆಗಿರುತ್ತೆ ತ್ರೀ ಚೇಂಜ್ ಆಗೋಲ್ಲ ಈ ಕಡೆ ನಾಲ್ಕು ಸಂಖ್ಯೆಗಳು ಈ ಕಡೆ ನಾಲ್ಕು ಸಂಖ್ಯೆಗಳಿದ್ದಾವೆ ಸೊ ನಾವು ಇವನ ಮಧ್ಯ ಅಂಕ ಅಂದರೆ ಮೂರು ಅಂತ ಬರಿತೀನಿ ಇವನ ನಾವು ಅವರೋಹಣ ಕ್ರಮದಲ್ಲಾದರೂ ಬರಿಬೋದು ಆರೋಹಣ ಕ್ರಮದಲ್ಲಾದರೂ ಬರಿಬೋದು ಬೇಕಾದ್ರೆ ಇವನು ಅವರೋಹಣ ಕ್ರಮದಲ್ಲಿ ಬರ್ಕೊಂಡ್ರೂ ಕೂಡ ಸೊ ಈ ಏಟು ಆಮೇಲೆ ಸೆವೆನ್ನು ಫೈವು ಫೋರು ತ್ರೀ ಅನ್ನೋದು ಟೂ ಟೈಮ್ಸು ಟೂ ಅನ್ನೋದನ್ನು ತ್ರೀ ಟೈಮ್ಸ್ ಬರ್ಕೊಂಡು ಇಲ್ಲೂ ಕೂಡ ಮಧ್ಯದ ಸಂಖ್ಯೆ ಅದಿದೆ ತ್ರೀ ಇದೆ ಅಂದರೆ ತ್ರೀನೇ ಮೀಡಿಯನ್ ಅಂತ ಕರಿತೀವಿ ಇವೆಲ್ಲ ಸಂಖ್ಯೆಗಳನ್ನು ಅಡಿಷನ್ ಮಾಡಿ ಡಿವೈಡ್ ಬೈ ನೈನ್ ಮಾಡಿದಾಗ ಅದೇ ಸರಾಸರಿ ಬಂದಿರುತ್ತೆ ಸೊ ಅದೇ ಮೋಡ್ ಕಂಡುಹಿಬೇಕಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋ ಸಂಖ್ಯೆ ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದು ಎರಡು ಅನ್ನೋದು ಮೂರು ಸಲ ಇರೋದ್ರಿಂದ ಮೋಡ್ ಅಂದರೆ ರೂಢಿ ಬೆಲೆ ಟೂ ಅಂತ ಬರಿತೀನಿ ರೂಢಿ ಬೆಲೆ ಅಂದರೆ ಮೋಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದು ಟೂ ಅಂತ ಬರೀತೀವಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಸಂಖ್ಯೆಯನ್ನು ನಾವು ಮೋಡ್ ಅಂತ ಕರಿತೀವಿ ಕನ್ನಡದಲ್ಲಿ ರೂಢಿ ಬೆಲೆ ಅಂತ ಹೇಳ್ತೀವಿ ಸೊ ಇಲ್ಲಿ ಏನು ಹೇಳಿದ್ದೇನೆ ಅಂದರೆ ಎರಡೂ ಕಡೆ ಅಂತ್ಯದಲ್ಲಿರುವ ದತ್ತಾಂಶಗಳನ್ನು ತೆಗೆದು ಹಾಕಿದಾಗ ಸೊ ಇಫ್ ದ ಎಕ್ಸ್ಟ್ರೀಮ್ ಅಬ್ಸರ್ವೇಷನ್ಸ್ ಆನ್ ಬೂತ್ ದ ಎಂಡ್ಸ್ ಆಫ್ ಎ ಡಾಟಾ ಆರ್ ಅರೇಂಜ್ಮೆಂಟ್ ಇನ್ ಡಿಸೆಂಡಿಂಗ್ ಆರ್ಡರ್ ಆರ್ ರಿಮೂವ್ಡ್ ಅಂದರೆ ಈ ಕಡೆ ಎಂಡಲ್ಲಿರೋ ಒಂದು ಎಂಟು ಈ ಕಡೆ ಎಂಡಲ್ಲಿರೋ ಟೂನ ರಿಮೂವ್ ಮಾಡಿದಾಗ ಇನ್ನು ಉಳಿದಿರೋ ದತ್ತಾಂಶಗಳು ಸೆವೆನ್ ಫೈವ್ ಫೋರ್ ತ್ರೀ ಅನ್ನೋದು ಇಲ್ಲಿ ಟೂ ಟೈಮ್ಸ್ ಇದೆ ಟೂ ಅನ್ನೋದು ಟೂ ಟೈಮ್ಸ್ ಇದೆ ಇವಾಗ ನಾವು ಏನು ಕಂಡುಹಿಡಿಯೋಣ ಫಸ್ಟು ಮೀನ್ ಸರಾಸರಿ ಕಂಡು ಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಎರಡೂ ಕಡೆ ಅಂತ್ಯದಲ್ಲಿರೋ ದತ್ತ ದತ್ತಾಂಶಗಳನ್ನು ತೆಗೆದುಹಾಕಿ ಸರಾಸರಿ ಕಂಡು ಏಳು ಐದು ಹನ್ನೆರಡು ನಾಲ್ಕು ಹದಿನಾರು ಮೂರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತಾರು ಡಿವೈಡ್ ಬೈ ಎಷ್ಟಿದೆ ಅಂದರೆ ಏಳು ಸಂಖ್ಯೆಗಳಿದ್ದಾವೆ ಏಳರಿಂದ ಡಿವೈಡ್ ಮಾಡೋಣ ಸೊ ಅವಾಗ ಏಳು ಮೂರಲೇ ಇಪ್ಪತ್ತೊಂದು ಐದು ಉಳಿಯುತ್ತೆ ಏಳು ನಲವತ್ತೊಂಬತ್ತು ತ್ರೀ ಪಾಯಿಂಟ್ ಸೆವೆನ್ ಸಮಥಿಂಗ್ ಬರುತ್ತೆ ಮೊದಲಿದದ್ದು ಫೋರ್ ಎ ಬಂತು ನಾಲ್ಕು ಇತ್ತು ಇವಾಗ ಮೂರು ಪಾಯಿಂಟ್ ಏಳು ಆಗಿದೆ ಅಂದರೆ ಸರಾಸರಿನ ಬೆಲೆ ಚೇಂಜ್ ಆಗ್ತಾ ಇದೆ ಯಾವಾಗ ಎರಡೂ ಅಂತ್ಯದಲ್ಲಿರುವ ಸಂಖ್ಯೆಗಳನ್ನು ತೆಗೆದಾಗ್ದಾಗ ಸರಾಸರಿನಲ್ಲಿ ಅಫೆಕ್ಟ್ ಆಗ್ತಾ ಇದೆ ಪರಿಣಾಮ ಬೀಳ್ತಾ ಇದೆ ಅಂದರೆ ಚೇಂಜಸ್ ಆಗಿದೆ ಅಂತ ಸರಾಸರಿ ಅಂತ ಚೇಂಜಸ್ ಆಯಿತು ನೆಕ್ಸ್ಟು ಮೀಡಿಯನ್ ಬರೆಯೋಣ ಮಧ್ಯಾಂಕ ಬರೆಯೋದಾದರೆ ಮಧ್ಯಾಂಕ ಬರೆಯೋದಾದ್ರೆ ಈ ಏಳು ಸಂಖ್ಯೆಗಳಲ್ಲಿನ ಮಧ್ಯ ಸಂಖ್ಯೆ ತ್ರೀ ಇದೆ ಅಂದರೆ ಮಧ್ಯಾಂಕ ತ್ರೀ ಬರ್ತಾ ಇದೆ ಇಲ್ಲೂ ಕೂಡ ಮಧ್ಯ ಅಂಕ ತ್ರೀ ಇದೆ ಇಲ್ಲೂ ಮಧ್ಯಾಂಕ ತ್ರೀ ಇದೆ ಅಂದರೆ ಮಧ್ಯಾಂಕದಲ್ಲಿ ಏನು ಪರಿಣಾಮ ಬೀರ್ತಾ ಇಲ್ಲ ಸೇಮ್ ಆನ್ಸರೇ ಬರ್ತಾ ಇದೆ ಆದರೆ ಮೋಡ್ ಬರಿಬೇಕಂದ್ರೆ ಮೋಡ್ ಅಂದರೆ ರೂಢಿ ಬೆಲೆ ಬರಿಬೇಕಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರೋ ನಂಬರು ಎರಡು ಎರಡು ಸಲ ಇದೆ ಮೂರು ಎರಡು ಸಲ ಇದೆ ಅಂದರೆ ಇದು ಬೈ ಮೋಡ್ ಅಂತ ಕರೀತೀವಿ ಎರಡು ಮತ್ತು ಮೂರು ಅನ್ನೋದು ಎರಡೂ ಕೂಡ ಮೋಡ್ ಅಂತಲೇ ಕರೀತೀವಿ ಮೊದಲು ಮೋಡ್ ಎರಡೇ ಇತ್ತು ಇಲ್ಲಿ ಎರಡು ಮತ್ತು ಮೂರು ಎರಡು ಬರಿಬೇಕು ಇದು ಎರಡು ಸಲ ಇದೆ ಇದು ಎರಡು ಸಲ ಇದೆ ಅಂದರೆ ಇದು ಎರಡು ಮತ್ತು ಮೂರು ಅಂತ ಎರಡು ಸೇರಿಸಿ ಬರಿಬೇಕು ಮತ್ತು ಬರೀ ಎರಡು ಅಂತ ಬರೆಯೋಂಗಿಲ್ಲ ಮೂರು ಅಂತ ಅಷ್ಟೇ ಬರೆಯೋಂಗಿಲ್ಲ ಟೂ ಅಂಡ್ ತ್ರೀ ಅಂತ ಬರಿಬೇಕು ಯಾಕಂದ್ರೆ ದ್ವಿ ರೂಢಿ ಬೆಲೆ ಅಂತ ಕರಿತೀವಿ ಬೈ ಮೋಡ್ ಅಂತ ಕರಿತೀವಿ ಸೊ ಇವಾಗ ಮೋಡ ಇಲ್ಲಿ ಟೂ ಇದ್ದದ್ದು ಇಲ್ಲಿ ಟೂ ಅಂಡ್ ತ್ರೀ ಅಂತಂದ್ರೆ ಮೋಡ ಕೂಡ ಚೇಂಜಸ್ ಆಯಿತು ಚೇಂಜ್ ಆಗದೇ ಇರೋದು ಮೀಡಿಯನ್ ಮಾತ್ರ ಮಧ್ಯಾಂಕ ಮಾತ್ರ ಚೇಂಜ್ ಆಗಲಿಲ್ಲ ನೋಡಿರಿ ದತ್ತಾಂಶಗಳಲ್ಲಿನ ಎಡುವಂತ್ಯದಲ್ಲಿಲ್ಲ ಸಂಖ್ಯೆಗಳನ್ನು ದತ್ತಾಂಶವನ್ನು ತೆಗೆದುಹಾಕಿದಾಗ ಎದರ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂದರೆ ಆ ಸರಾಸರಿ ಮತ್ತು ರೂಢಿ ಮೇಲೆ ಮೇಲೆ ಪರಿಣಾಮ ಬೀರುತ್ತೆ ಮಧ್ಯಾಂಕದ ಮೇಲೆ ಅದು ಪರಿಣಾಮ ಬೀರಲ್ಲ ಮಧ್ಯಾಹ್ಕ ಎತ್ತವತ್ತಾಗಿ ಅಷ್ಟೇ ಬರುತ್ತೆ ಚೇಂಜಸ್ ಆಗೋಲ್ಲ ಅಂತ ಸರ್ ಎದ್ರ ಮೇಲೆ ಮೀ ಪರಿಣಾಮ ಬೀರುತ್ತೆ ಅಂದರೆ ಮೀನ್ ಆ್ಯಂಡ್ ಮೋಡ್ ಅಂತ ಯಾವ ಆಪ್ಷನಲ್ಲಿದೆ ನೋಡಿರಿ ಮೀನ್ ಆ್ಯಂಡ್ ಮೋಡ್ ಅಂತ ತರ್ಡ್ ಆಪ್ಷನಲ್ಲಿದ್ದಿಲ್ಲ ದಿಸ್ ಈಸ್ ದ ರೈಟ್ ಆನ್ಸರ್ ಅಂದರೆ ಸರಾಸರಿ ಮತ್ತು ರೂಢಿಯ ಬೆಲೆಯ ಮೇಲೆ ಅವುಗಳು ಪರಿಣಾಮ ಬೀರ್ತವೆ ಯಾವಾಗ ಅಂದರೆ ದತ್ತಾಂಶಗಳಲ್ಲಿನ ಎರಡೂ ಅಂತ್ಯದಲ್ಲಿರೋ ಸಂಖ್ಯೆಗಳನ್ನು ತೆಗೆದಾಕ್ದಾಗ ಸರಾಸರಿ ಬೆಲೆ ಮತ್ತು ರೂಢಿ ಬೆಲೆ ಬೆಲೆ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಆದರೆ ಮಧ್ಯಾಂಕದ ಬೆಲೆ ಚೇಂಜ್ ಆಗೋಲ್ಲ ಅಂತ ಇದರ ಮೇಲೆ ಪರಿಣಾಮ ಬೀರುತ್ತೆ ಕೇಂದ್ರೀಯ ಪ್ರವೃತ್ತಿ ಮೂರು ಮೂರಿದಾವೆ ಸರಾಸರಿ ಮಧ್ಯಾಹ್ನ ರೂಢಿ ಬೆಲೆ ಅದರಲ್ಲಿ ಮಧ್ಯಾಹ್ನಕ್ಕೆ ಮಾತ್ರ ಅಷ್ಟೇ ಇರುತ್ತೆ ಸರಾಸರಿ ರೂಢಿ ಬೆಲೆ ಮಾತ್ರ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಆಪ್ಷನ್ ತರ್ಡ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ ಸರ್ ನೆಕ್ಸ್ಟ್ ಕ್ವಶನ್ ಬರೋಣ ಇದಾದಮೇಲೆ ಫೈಂಡ್ ದ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪೆಂಟಗಾನ್ ಅಂತ ಇದೆ ಸ ಪೆಂಟಗಾನ್ ಅಂದ್ರೆ ಪಂಚಭುಜಾಕೃತಿ ಅಂತ ಕರಿತೀವಿ ಪಂಚಭುಜಾಕೃತಿಯ ಎಲ್ಲ ಎಲ್ಲಾ ಒಳಕೋನಗಳ ಮೊತ್ತ ಕಣ್ಣಿಡೀಬೇಕು ಅಂದ್ರೆ ನೋಡ್ರಿ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗನ್ ಇಂಟೀರಿಯರ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಕಂಡು ಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಅಂತ ಹಾಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು ಯಾವುದೇ ಬರೀ ಪಂಚಭುಜಾಕೃತಿ ಅಂತಲ್ಲ ಯಾವುದೇ ಬಹುಭುಜಾಕೃತಿಯಲ್ಲಿರೋ ಎಲ್ಲ ಒಳ ಕೋಣಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಬೇಕಂದ್ರೆ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು ಇಲ್ಲಿ ಎನ್ ಅಂದ್ರೆ ಕೊಟ್ಟಿರೋ ಆಕೃತಿ ಹೆಸರು ಪಂಚಭುಜಾಕೃತಿ ಪೆಂಟಗಾನ್ ಅಂತ ಕೊಟ್ಟಿರೋದ್ರಿಂದ ಪಂಚಭುಜಾಕೃತಿಯಲ್ಲಿ ನಂಬರ್ ಆಫ್ ಸೈಡ್ಸ್ ಬಾಹುಗಳ ಸಂಖ್ಯೆ ಐದು ಇರೋದ್ರಿಂದ ಎನ್ ಪ್ಲಸ್ ಅಲ್ಲಿ ಐದು ಬರ್ಕೊಂಡು ಮೈನಸ್ ಎರಡು ಬರ್ಕೊಂಡು ಇಂಟು ಒನ್ ಏಯ್ಟಿ ಹಾಕೊಂಡು ಸಿಂಪ್ಲಿಫೈ ಮಾಡ್ತೀನಿ ಐದು ಮೈನಸ್ ಎರಡು ಅಂದರೆ ಮೂರು ಬರುತ್ತೆ ಇಂಟು ನೂರ ಎಂಬತ್ತು ಹಾಕೊಂಡ್ರಿ ನೂರ ಎಂಬತ್ತು ಇಂಟು ಮೂರು ಮಲ್ಟಿಪ್ಲೈ ಮಾಡಿದಾಗ ಐದು ನೂರ ನಲ್ವತ್ತು ಬರುತ್ತೆ ಹದಿನೆಂಟು ಮೂರು ಐವತ್ನಾಲ್ಕು ಸೊನ್ನೆ ಲಾಸ್ಟಿಗೆ ಬರ್ಕೊಂಡ್ರೆ ಫೈವ್ ಫಾರ್ಟಿ ಡಿಗ್ರಿ ಬರುತ್ತೆ ಬರುತ್ತೆ ಒಂದು ಪಂಚಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ ಪಂಚಭುಜಾಕೃತಿ ಅಂದ್ರೆ ಐದು ಬಾವುಗಳನ್ನು ಹೊಂದಿರೋ ಆಕೃತಿಗೆ ಪಂಚಭುಜಾಕೃತಿ ಅಂತ ಕರಿತೀವಿ ಇದರಲ್ಲಿ ಬರೋ ಐದು ಒಳಕೋನಗಳ ಮೊತ್ತ ಇಂಟೀರಿಯರ್ ಆಂಗಲ್ಸ್ ಇವೆಲ್ಲ ಐದು ಒಳಕೋನಗಳನ್ನು ಕೂಡಿದಾಗ ನಮಗೆ ಬರೋದು ಐದುನೂರ ನಲವತ್ತು ಡಿಗ್ರಿ ಬರುತ್ತೆ ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಕ್ಲಿಯರ್ ಅರ್ಥ ಆಯ್ತಾ ಕ್ವಶನ್ ಬರೋಣ ಮುಂದಿನ ಪ್ರಶ್ನೆ ಎಚ್ ಸಿ ಎಫ್ ಆಫ್ ಅಂತ ಕೇಳಿದ ಇಲ್ಲಿ ಹದಿನಾಲ್ಕು ಬೈ ಮೂವತ್ತ್ಮೂರು ನಲವತ್ತೆರಡು ಬೈ ಐವತ್ತೈದು ಇಪ್ಪತ್ತೊಂದು ಬೈ ಇಪ್ಪತ್ತೆರಡು ಇವುಗಳ ಮಾಸಾಹ ಎಷ್ಟು ಅಂತ ಕೇಳಿದ್ದೇನೆ ಸೊ ಎಚ್ ಎಸ್ ಸಿ ಎಫ್ ಅಂದರೆ ನಾವು ಕನ್ನಡದಲ್ಲಿ ಮಾಸಾಹ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಜಿ ಸಿ ಡಿ ಅಂತ ಕರೀತಾರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರೀತಾನೆ ಇಲ್ಲಿ ಕೊಟ್ಟಿರೋದು ಭಿನ್ನ ರಾಶಿಗಳಾಗಿರೋದ್ರಿಂದ ಭಿನ್ನರಾಶಿಗಳ ಮಾಸಾಹ ಕಣ್ಣು ನಾವು ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಅಂತ ಕರಿತೀವಿ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಭಿನ್ನ ರಾಶಿಗಳ ಮಾಸಹ ಕಂಡುಹಿಡಬೇಕಂದ್ರೆ ಅದಕ್ಕೊಂದು ಪ್ಯಾಟ್ರನ್ ಇದೆ ಅಂಶಗಳಿಗೆ ಮಾಸಹ ಕಂಡುಹಿಡ್ದು ಆಮೇಲೆ ಛೇದಗಳಿಗೆ ಲಾಸ್ಸಹ ಟೋಟಲ್ ಟೋಟಲಾಗಿ ನಮಗೆ ಭಿನ್ನ ರಾಶಿಗಳ ಮಾಸಾಹ ಸಿಗುತ್ತೆ ಅಂಶಗಳ ಮಾಸಹ ಡಿವೈಡ್ ಬೈ ಛೇದಗಳ ಸಹ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು ಇಲ್ಲಿ ಅಂಶಗಳು ಯಾವಾಗ ಇದ್ದಾವೆ ಅಂದರೆ ಹದಿನಾಲ್ಕು ನಲವತ್ತೆರಡು ಇಪ್ಪತ್ತೊಂದು ಅಂತ ಈ ಮೂರು ಸಂಖ್ಯೆಗಳು ಅಂಶಗಳಿದಾವೆ ನ್ಯೂಮರೇಟ್ರಸ್ ಅಂತ ಕಲಿತೀವಿ ಈ ಅಂಶಗಳಿಗೆ ನಾವು ಮಾಸಾಹ ಕಂಡು ಹಿಡ್ಕೋಬೇಕು ಮಾಸಾಹ ಅಂದರೆ ಈ ಮೂರು ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೋ ಆ ಸಂಖ್ಯೆನ ಮಾಸಾಹ ಅಂತ ಕರಿತೀವಿ ಈ ಹದಿನಾಲ್ಕು ನಲವತ್ತೆರಡು ಇಪ್ಪತ್ತೊಂದು ನಾವು ಏಳರಿಂದ ಡಿವೈಡ್ ಆಗ್ತವೆ ಏಳೆರಡು ಹದಿನಾಲ್ಕು ಏಳು ಆರೇ ನಲ್ವತ್ತೆರಡು ಏಳು ಮೂರಲೆ ಇಪ್ಪತ್ತೊಂದು ಅಂತ ಬರಿತೀವಿ ಆಮೇಲೆ ಈ ಎರಡು ಇಲ್ಲಿರೋ ಆರು ಈ ಮೂರನೋ ಈ ಮೂರು ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗೋಲ್ಲ ಅದಕ್ಕೋಸ್ಕರ ಮಾಸಹ ಕಣ್ಣಿಡಿಬೇಕಾದ್ರೆ ಮುಂದಕ್ಕೆ ಡಿವಿಝನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಯಾವ ಸಂಖ್ಯೆಯಿಂದ ನೀವು ಡಿವೈಡ್ ಮಾಡಿರ್ತೀರಲ್ಲ ಆ ಸಂಖ್ಯೆ ಮಾತ್ರ ಮಾಸಹ ಎಚ್ ಸಿ ಎಫ್ ಆಗಿರುತ್ತೆ ಹಾಗಾದರೆ ಇಲ್ಲಿ ಕೊಟ್ಟಿರೋ ಭಿನ್ನ ಅಂಶಗಳ ಮಾಸಹ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಅಂದರೆ ಸೆವೆನ್ ಬರ್ತಾ ಇದೆ ಅಂದರೆ ಇಲ್ಲಿ ನಾವು ಅಂಶಗಳ ಮಾಸ್ ಅಂದರೆ ಸೆವೆನ್ ಬರ್ಕೊಂಡು ಡಿವೈಡ್ ಬೈ ಛೇದಗಳ ಲಾಸ್ ಸಹ ಅಂತ ಇದೆ ಡಿನಾಮಿನೇಟರ್ಸ್ಗೆ ನಾವು ಎಲ್ ಸಿ ಎಂ ಕಂಡು ಹಿಡಿಯಬೇಕು ಛೇದಗಳು ಇಲ್ಲಿ ಮೂವತ್ತ್ ಮೂರು ಇದೆ ಐವತ್ತೈದಿದೆ ಇಪ್ಪತ್ತೆರಡಿದೆ ಈ ಛೇದಗಳಿಗೆ ಎಲ್ ಸಿ ಎಮ್ ಲಾಸ್ ಸಹ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ ಮೂರು ಸಂಖ್ಯೆಗಳು ಸಿಂಗಲ್ ನಂಬರ್ ಅಂದರೆ ಲೆವೆನಿಂದ ಡಿವೈಡ್ ಆಗ್ತಾವೆ ಲೆವೆನಿಂದ ಡಿವೈಡ್ ಮಾಡಿದ್ರೆ ಲೆವೆನ್ ತ್ರೀಝಾ ತರ್ಟಿ ತ್ರೀ ಲೆವೆನ್ ಫೈವ್ ಫಿಫ್ಟಿ ಫೈವ್ ಲೆವೆನ್ ಟೂ ಸರ್ ಟ್ವೆಂಟಿ ಟು ಆಮೇಲೆ ಈ ಮೂರು ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಮಾ ಲಾಸ್ ಸಹ ಬೇಕಂದ್ರೆ ಇವೆಲ್ಲವೂ ಮಲ್ಟಿಪ್ಲೈ ಮಾಡಬೇಕು ಮಾಸ್ ಸಹ ಅಂದರೆ ಯಾವ ಸಂಖ್ಯೆಯಿಂದ ಬಾಕ್ಸಿರ್ತವೋ ಆ ಸಂಖ್ಯೆ ಮಾತ್ರ ಅದೇ ಲಾಸ್ ಸಹ ಅಂದರೆ ಇವೆಲ್ಲ ಸಂಖ್ಯೆ ಮಲ್ಟಿಪ್ಲೈ ಮಾಡಿರಿ ಹನ್ನೊಂದು ಮೂಲ ಮೂವತ್ತ್ಮೂರು ಇಂಟು ಐದು ಅಥವಾ ಎರಡು ಐಲ ಹತ್ತು ಹತ್ತು ಹತ್ಮೂರ ಮೂವತ್ತು ಮೂವತ್ತು ಇಂಟು ಹನ್ನೊಂದು ಅಂದ್ರೆ ಮುನ್ನೂರ ಮೂವತ್ತಾಗುತ್ತೆ ಐದು ಎರಡು ಹತ್ತು ಹತ್ತು ಹತ್ಮೂರಲೆ ಮೂವತ್ತು ಮೂವತ್ತು ಇಂಟು ಲೆವೆನ್ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ತರ್ಟಿ ಅನ್ನೋದು ಎಲ್ ಸಿ ಎಮ್ ಆಗಿರುತ್ತೆ ಇಲ್ಲಿ ಕೆಳಗಡೆ ತ್ರೀ ತರ್ಟಿ ಬರ್ಕೊಂಡು ಸೊ ಇವುಗಳ ಈ ಭಿನ್ನ ರಾಶಿಗಳ ಮಾಸ ಅಂದರೆ ನೋಡಿರಿ ಫೈನಲಿ ಸೆವೆನ್ ಡಿವೈಡ್ ಬೈ ತ್ರೀ ತರ್ಟಿ ಬರುತ್ತೆ ಏಳು ಡಿವೈಡ್ ಬೈ ಮುನ್ನೂರ ಮೂವತ್ತು ಅನ್ನೋದು ಲಾಸ್ಟ್

ಈ ಏಳು ಪ್ಲಸ್ ಎರಡು ರೂಟ್ ಹತ್ತಿದೆಯಲ್ಲ ಇದಕ್ಕೆ ಸ್ಕ್ವೇರ್ ರೂಟ್ ಕಣ್ಣು ಆ ಸಿಂಬಲ್ ಹಾಕಬೇಕು ಸ್ಕ್ವೇರ್ ರೂಟ್ ಕಣ್ಣಿಡಿರಿ ಈ ವರ್ಗ ಮೂಲ ಕಣ್ಣಿಡಿರಿ ಅಂತ ಸೊ ಯಾವ ರೀತಿ ಕಣ್ಣಿಡಿಬೋದು ವರ್ಗ ಮೂಲ ಅಂದರೆ ನೋಡಿರಿ ಈ ಏಳು ಹಾಗೆ ಬರೀತಾದನೆ ನಾವು ಫಾರ್ಮುಲಾ ಗೊತ್ತಿದೆಯಲ್ಲ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಫಾರ್ಮುಲಾ ಇದ್ರ ಪ್ರಕಾರ ಟೂ ಎ ಬಿ ಪ್ಯಾಟ್ರನಲ್ಲಿ ಟೂ ರೂಟ್ ಟೆನ್ ಬರ್ಕೊಳ್ಳ್ರಿ ಟೂ ಅಂತ ಹಾಗೆ ಇದೆ ಎ ಮತ್ತು ಬಿ ಪ್ಲಸಲ್ಲಿ ಎರಡು ಸಂಖ್ಯೆ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಅದು ರೂಟ್ ಟೆನ್ ಬರ್ಬೇಕು ಯಾವೆರಡು ಸಂಖ್ಯೆಗಳನ್ನು ಗುಣಿಸಿರೋ ರೂಟ್ ಟೆನ್ ಬರುತ್ತೆ ಅಂದ್ರೆ ರೂಟ್ ಫೈವ್ ಮತ್ತು ರೂಟ್ ಟು ಹಾಕ್ಕಂಡ್ವಿ ಅಂದ್ರೆ ರೂಟ್ ರೂಟ್ ಸೇಮ್ ಇದೆ ಅಂದರೆ ಒಂದೇ ರೂಟ್ ಹಾಕ್ಕೊಂಡು ಐದು ಎರಡು ಹತ್ತಾಗುತ್ತೆ ಈ ಥರ ಬರ್ಕೋಬೋದು ಟೂ ರೂಟ್ ಟೆನ್ನನ್ನು ಟೂ ಇಂಟು ರೂಟ್ ಫೈವ್ ಇಂಟು ರೂಟ್ ಟು ಅಂತ ಬರೀಬೋದು ಇವಾಗ ನೋಡಿರಿ ಟೂ ಎ ಬಿ ಪ್ಯಾಟ್ರನಲ್ಲಿ ಇದೆಯಲ್ಲ ಟೂ ಇಂಟು ಎ ಅಂದರೆ ರೂಟ್ ಫೈವ್ ಬಿ ಅಂದರೆ ರೂಟ್ ಟು ಅಂದರೆ ಈ ಸೆವೆನನ್ನು ನಾವು ಫಲ್ದಾರ್ ನೋಡ್ರಿ ರೂಟ್ ಫೈವ್ ರೂಟ್ ಟು ಇರೋದ್ರಿಂದ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು ಪ್ಲಸ್ ಇಲ್ಲಿ ಈ ಟೂ ಇಂಟು ರೂಟ್ ಫೈವ್ ಇಂಟು ರೂಟ್ ಟೂ ಬಲೀತಾದನಿ ಯಾಕೆ ಈ ಥರ ಬಲ್ದೆ ನೋಡಿರಿ ಈ ಏಳುನ ಈ ಥರ ಬಲ್ದೇ ಈ ರೂಟ್ ಫೈವ್ ರೂಟ್ ಟು ಯೂಸ್ ಮಾಡ್ಕೊಂಡು ರೂಟ್ ಫೈವ್ ಓಲ್ ಸ್ಕ್ವೇರ್ ಅಂದರೆ ರೂಟ್ ಫೈವ್ ಓಲ್ ಸ್ಕ್ವೇರ್ ಅಂದರೆ ಸ್ಕ್ವೇರೋ ಸ್ಕ್ವೇರ್ ಟು ಕ್ಯಾನ್ಸಲ್ ಆಗಿ ಐದು ಉಳಿಯುತ್ತೆ ರೂಟ್ ಟು ಓಲ್ ಸ್ಕ್ವೇರ್ ಅಂದರೆ ಸ್ಕ್ವೇರೋ ಸ್ಕ್ವೇರ್ ಟು ಕ್ಯಾನ್ಸಲ್ ಆಗಿ ಟೂ ಉಳಿಯುತ್ತೆ ಐದು ಪ್ಲಸ್ ಎರಡು ಅಂದರೆ ಏಳು ಬರುತ್ತೆ ನೋಡಿರಿ ಈ ಏಳನ್ನೇ ಈ ರೀತಿ ಬರ್ಕೊಂಡಿದ್ದೀನಿ ಅಷ್ಟೇ ನಮಗೆ ಈಸಿ ಆಗಲಿಕ್ಕೆ ಇವಾಗ ನೋಡ್ರಿ ಎ ಅಂದರೆ ರೂಟ್ ಫೈವ್ ಎ ಸ್ಕ್ವೇರ್ ಬಿ ಅಂದರೆ ರೂಟ್ ಟು ಬಿ ಸ್ಕ್ವೇರ್ ಪ್ಲಸ್ ಟು ಇಂಟು ಎ ಅಂದರೆ ರೂಟ್ ಫೈವ್ ಬಿ ಅಂದರೆ ರೂಟ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಯಾಟರ್ನಲ್ಲಿ ಇದಿಷ್ಟು ಇದೆ ಇದನ್ನು ಏನು ಬರಿತೀವಿ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವರ್ ಅಂತ ಬರ್ಕೋಬೋದು ಅದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವರ್ ಬರೀತೀವಂದ್ರೆ ಈ ರೂಟ್ ಆಗೇ ಬರ್ಕೊಂಡು ಎ ಅಂದರೆ ರೂಟ್ ಫೈವ್ ಬಿ ಅಂದರೆ ರೂಟ್ ಹೋಲ್ ಸ್ಕ್ವರ್ ಅಂತ ಬರಿತೀವಿ ರೂಟ್ ಫೈವ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವರ್ ಅಂತ ಬರಿತೀವಿ ಇವಾಗ ಇಲ್ಲಿ ಸ್ಕ್ವೇರು ಸ್ಕ್ವೇರುಟು ಕ್ಯಾನ್ಸಲ್ ಆಗಿ ರೂಟ್ ಐದು ಪ್ಲಸ್ ರೂಟ್ ಎರಡು ಬರುತ್ತೆ ಇದೇ ವರ್ಗಮೂಲ ಆಗಿರುತ್ತೆ ಆ ಏಳು ಪ್ಲಸ್ ಎರಡು ರೂಟ್ ಹತ್ತರ ವರ್ಗ ಮೂಲ ಸ್ಕ್ವೇರ್ ಉಟ್ ಅಂದರೆ ರೂಟ್ ಫೈವ್ ಪ್ಲಸ್ ರೂಟ್ ಟು ಅಂತ ಬರಿತೀವಿ ರೂಟ್ ಫೈವ್ ಪ್ಲಸ್ ರೂಟ್ ಟು ಅಥವಾ ರೂಟ್ ಟು ಪ್ಲಸ್ ರೂಟ್ ಫೈವ್ ಅಂದರೆ ಒಂದೇ ಅಥವಾ ರೂಟ್ ಫೈವ್ ಪ್ಲಸ್ ರೂಟ್ ಟು ಅಂದರೆ ಒಂದೇ ಆಪ್ಷನ್ ತರ್ಡ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ತರ್ಡ್ ಆಪ್ಷನ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ ಅದರ ವರ್ಗ ಮೂಲ ಇಷ್ಟು ಬರುತ್ತೆ ಕ್ಲಿಯರಾ ಸೊ ಇದು ಗೊತ್ತಾದ್ಮೇಲೆ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ಬರೋಲ್ಲ ಟೆಂತ್ ಕ್ವಶನ್ ಎ ಮತ್ತು ಬಿ ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ ಟ್ವೆಲ್ ಡೇಸ್ ಬಿ ಅಂಡ್ ಸಿ ಇನ್ ಫಿಫ್ಟೀನ್ ಡೇಸ್ ಸಿ ಅಂಡ್ ಎ ಇನ್ ಟ್ವೆಂಟಿ ಡೇಸ್ ಹೌ ಲಾಂಗ್ ವುಡ್ ಎ ಟೇಕನ್ ಸಪ್ರೇಟ್ಲಿ ಟು ಡೂ ದ ಸೇಮ್ ವರ್ಕ್ ಅಂತ ಕೇಳಿದ್ದಾರೆ ಎ ಒಬ್ಬನೇ ಆ ಕೆಲಸವನ್ನು ಮಾಡಲಿಕ್ಕೆ ಎಷ್ಟು ದಿನ ತಗೊಳ್ತಾನೆ ಅಂತ ಕೇಳಿದಾಗ ನೋಡ್ರಿ ಒಂದು ಮೆಥಡು ಎ ಪ್ಲಸ್ ಬಿ ಇಬ್ರು ಸೇರಿ ಒಂದು ಕೆಲಸ ಮಾಡಲಿಕ್ಕೆ ಟ್ವೆಲ್ ಡೇಸ್ ಬೇಕು ಬಿ ಮತ್ತು ಸಿ ಅದೇ ಕೆಲಸ ಮಾಡಲಿಕ್ಕೆ ಫಿಫ್ಟೀನ್ ಡೇಸ್ ಬೇಕು ಸಿ ಮತ್ತು ಎ ಅದೇ ಕೆಲಸ ಮಾಡಲಿಕ್ಕೆ ಟ್ವೆಂಟಿ ಡೇಸ್ ಬೇಕಾದರೆ ಎ ಒಬ್ಬನೇ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದಾಗ ಸೊ ಒಂದು ಎರಡು ಥರ ಮೆಥಡಲ್ಲಿ ಹೇಳ್ಕೊಡ್ತೀನಿ ಮೊದಲನೇ ಮೆಥಡ್ ಏನು ಅಂದ್ರೆ ಏ ಒಬ್ನೇ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡು ಈ ಹನ್ನೆರಡು ಹದಿನೈದು ಇಪ್ಪತ್ತಂತ ಅಂತ ಸಂಖ್ಯೆಗಳಿದಾವಲ್ಲ ಇವನ್ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಬರೀಬೇಕು ಟ್ವೆಲ್ ಇಂಟು ಫಿಫ್ಟೀನ್ ಇಂಟು ಟ್ವೆಂಟಿ ಅಂತ ಬರ್ಕೊಂಬಿಟ್ಟು ಟ್ವೆಲ್ ಫಿಫ್ಟೀನ್ ಟ್ವೆಂಟಿ ಬರ್ಕೊಂಬಿಟ್ಟು ಸೊ ಇಲ್ಲಿ ಇಂಟು ಟು ಎಕ್ಸ್ಟ್ರಾ ಹಾಕಂತೀನಿ ಯಾಕಂದ್ರೆ ಇಲ್ಲಿ ಇಬ್ಬಿಬ್ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ ಇಂಟು ಟೂ ಹಾಕೋಬೇಕು ಎಕ್ಸ್ಟ್ರಾ ಕೆಳಗಡೆ ಏನು ಮಾಡಬೇಕು ಅಂದರೆ ನೋಡಿರಿ ಹನ್ನೆರಡು ಇಂಟು ಹದಿನೈದು ಫಸ್ಟು ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಿರಿ ಟ್ವೆಲ್ ಇಂಟು ಫಿಫ್ಟೀನ್ ಅಂದರೆ ಒನ್ ಏಯ್ಟಿ ಬರುತ್ತೆ ಸೆಕೆಂಡು ಥರ್ಡು ಮಲ್ಟಿಪ್ಲೈ ಮಾಡಿರಿ ಹದಿನೈದು ಇಂಟು ಇಪ್ಪತ್ತು ಇಪ್ಪತ್ತಂದರೆ ತ್ರೀ ಹಂಡ್ರೆಡ್ ಬರುತ್ತೆ ಅದೇ ಥರ ಥರ್ಡು ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿರಿ ಟೂ ಫಾರ್ಟಿ ಬರುತ್ತೆ ಸೊ ಇಲ್ಲಿ ಏದು ಕಂಡುಹಿಡೀಬೇಕಂದ್ರೆ ನಿಮಗೆ ಒಂದು ಬಿ ಸಿ ಎ ಅಂತ ಕೋರ್ಸ್ ಇಲ್ಲ ನೆನ್ಪಿಟ್ಕೊಂಡ್ರೆ ಏನಾದರೂ ಲಾಸ್ಟ್ ಪ್ಲೇಸಲ್ಲಿದೆ ಅಂದರೆ ಇಲ್ಲಿ ಲಾಸ್ಟ್ ಸಂಖ್ಯೆಗೆ ಮೈನಸ್ ಹಾಕಿ ಉಳ್ದೋ ಎರಡು ಸಂಖ್ಯೆಗೆ ಪ್ಲಸ್ ಸಾಕಂಡ್ರೆ ಸಿಂಪ್ಲಿಫೈ ಮಾಡಿರಿ ಏ ಎಷ್ಟು ದಿನದಲ್ಲಿ ಆ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಸೊ ಇದು ಹನ್ನೆರಡು ಹದಿನೈದು ಇಪ್ಪತ್ತು ಎರಡು ಹಾಗೆ ಇಲ್ಲ ಹನ್ನೆರಡು ಇಂಟು ಹದಿನೈದು ಇಂಟು ಬೇಕಾದ್ರೆ ಇಲ್ಲಿ ಇಪ್ಪತ್ತು ಇಂಟು ಎರಡು ಎರಡು ಮಲ್ಟಿಪ್ಲೈ ಮಾಡ್ರೆ ನಲವತ್ತು ಅಂತಲೂ ಬರಿಬೋದು ಸೊ ಒನ್ ಏಯ್ಟಿ ಪ್ಲಸ್ ತ್ರೀ ಹಂಡ್ರೆಡ್ ಫೋರ್ ಏಯ್ಟಿ ಮೈನಸ್ ಟೂ ಫಾರ್ಟಿ ಅಂದರೆ ಟೂ ಫಾರ್ಟಿ ಬರುತ್ತೆ ಹನ್ನೆರಡು ಒಂದ್ಲೇ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಸೊನ್ನೆ ಬರೀತೀನಿ ಇಪ್ಪತ್ತೊಂದಲೇ ಇಪ್ಪತ್ತೆರಡು ನಲವತ್ತು ಕ್ಯಾನ್ಸಲ್ ಆಗುತ್ತೆ ಹದಿನೈದು ಇಂಟು ಎರಡು ಅಂದರೆ ಹದಿನೈದು ಎರಡೇ ಮೂವತ್ತು ಬರುತ್ತಲ್ಲ ಏ ಒಬ್ಬನೇ ಕೆಲಸ ಮಾಡೋಕ್ಕೆ ತರ್ಟಿ ಡೇಸ್ ಬೇಕಾಗುತ್ತೆ ಆಪ್ಷನ್ ತರ್ಡ್ ಒನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡಿ ಇವಿಷ್ಟು ಪ್ರಶ್ನೆಗಳನ್ನು ಯಾವ ರೀತಿ ಸಿಂಪಲ್ಲಾಗಿ ಬಿಡಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಾನು ಸಾಲ್ವ್ ಮಾಡಿರೋ ಮೆಥಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ಕಮೆಂಟಲ್ಲಿ ಏನಾದರೂ ನೀವು ಅನಿಸಿರೋ ಕಮೆಂಟ್ ಮಾಡಿ ಸೊ ಹಾಗೆ ನಿಮ್ಮ ಗ್ರೂಪ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರೋ ಟಿ ಇ ಟಿ ಎಕ್ಸಾಮ್ ಅಟೆಂಡ್ ಮಾಡ್ತಾರೋ ಅವರೆಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಸೊ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿದೆ ಅಂತೆಲ್ಲ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳಿಂದ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್